ಕನ್ನಡ ಫಿಲಂ ಇಂಡಸ್ಟ್ರಿಯ ಸೂಪರ್ ಹಿಟ್ ಸಿನಿಮಾಗಳ ಪೈಕಿ ಆಪ್ತಮಿತ್ರ ಕೂಡ ಒಂದು. ಆಪ್ತಮಿತ್ರ ಸಿನಿಮಾ 1 ವರ್ಷಕ್ಕೂ ಹೆಚ್ಚು ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಇದ್ದು ದೊಡ್ಡ ಗಳಿಕೆ ಮಾಡಿದ ಸಿನಿಮಾ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿ ಕರಿಯರ್ನಲ್ಲಿ ಬಂದಂಥ ಒಂದು ದೊಡ್ಡ ಮಟ್ಟದ ಮೈಲುಗಲ್ಲು ಸಿನಿಮಾ ಇದು. ಅಂದಹಾಗೆ ಈಗ ಯಾಕೆ ಆಪ್ತಮಿತ್ರ ಸಿನಿಮಾ ಬಗ್ಗೆ ಹೇಳ್ತಿದ್ದೀವಿ ಅಂತ ಕುತೂಹಲ ನಿಮಗೆ ಬರ್ಬೋದು. ಯಾಕಂದರೆ ಈಗ 13 ವರ್ಷಗಳ ಬಳಿಕ ಮತ್ತೆ ಕನ್ನಡದಲ್ಲಿ ಆಪ್ತಮಿತ್ರ ರೀತಿಯ ಆಪ್ತಮಿತ್ರ 2 ಸಿನಿಮಾ ಬರ್ತಾ ಇದೆ. ಆಪ್ತಮಿತ್ರ ನಂತರ ಆಪ್ತರಕ್ಷಕ ಸಿನಿಮಾ ಬಂದಿತ್ತು. ಆದ್ರೀಗ ಆಪ್ತಮಿತ್ರ 2 ಅನ್ನೋ ಹೆಸರಿನಲ್ಲಿ ಹೊಸ ಸಿನಿಮಾ ಶುರುವಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಈ ಸಿನಿಮಾಗೆ ನಾಯಕ ಅನ್ನೋ ಸುದ್ದಿ ಕೂಡ ಇದೀಗ ಹರಿದಾಡ್ತಾ ಇದೆ. ಆಪ್ತಮಿತ್ರ ಚಿತ್ರನ ಡೈರೆಕ್ಟ್ ಮಾಡಿದವರು ಪಿ.ವಾಸು ಅವರು. ಈಗ ಅವರೇ ಮತ್ತೊಮ್ಮೆ ಆಪ್ತಮಿತ್ರ 2 ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರಂತೆ. ಇನ್ನು ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ನಾಯಕರಾಗಿದ್ದರು. ಇಲ್ಲಿ ರವಿಚಂದ್ರನ್ ಅವರು ನಾಯಕರಾಗ್ತಾರೆ ಅನ್ನೋ ಮಾತುಗಳು ಸದ್ಯ ಕೇಳಿಬರ್ತಾ ಇದೆ. ಈ ಹಿಂದೆ ರವಿಚಂದ್ರನ್ ಮತ್ತು ಪಿ.ವಾಸು ಅವರು ದೃಶ್ಯ ಸಿನಿಮಾ ಮಾಡಿದರು. ಮಲಯಾಳಂ ಭಾಷೆಯ ದೃಶ್ಯಂ ಸಿನಿಮಾದ ರೀಮೇಕ್ ಆಗಿದ್ದಂಥ ಈ ದೃಶ್ಯ 100 ದಿನಗಳ ಕಾಲ ಓಡಿತ್ತು. ಇದೇ ಜೋಡಿ ಇವಾಗ ಆಪ್ತಮಿತ್ರ 2 ಮಾಡೋದಕ್ಕೆ ರೆಡಿಯಾಗಿದೆ. ಇನ್ನು ಆಪ್ತಮಿತ್ರ 2 ಸಿನಿಮಾದಲ್ಲಿ ರವಿಚಂದ್ರನ್ ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ರವಿಚಂದ್ರನ್ ಅವ್ರಿಗೆ ಸಿನಿಮಾದ ಕತೆ ಮತ್ತು ಪಾತ್ರ ಇಷ್ಟ ಆಗಿದೆಯಂತೆ, ಆದರೆ ಇನ್ನೂ ಫೈನಲ್ ಮಾತುಕತೆ ಮಾತ್ರ ಬಾಕಿ ಇದೆಯಂತೆ. ಇನ್ನು ಆಪ್ತಮಿತ್ರ 2 ತಮಿಳಿನ ಹಾರರ್ ಚಿತ್ರ ಅರಣ್ಮನೆ ಸಿನಿಮಾದ ರೀಮೇಕ್ ಅಂತೆ. ಇನ್ನು ಆಪ್ತಮಿತ್ರ 2 ಸಿನಿಮಾದಲ್ಲಿ 3 ಜನ ನಾಯಕಿಯರು ಇರ್ತಾರಂತೆ. ಕಳೆದ ನವೆಂಬರಲ್ಲೇ ಆಪ್ತಮಿತ್ರ 2 ಸಿನಿಮಾ ಶುರುವಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಸೆಟ್ ಇರುತ್ತಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.